ಆಕ್ರೋಶ ಏನಿದೆ, ಪಾಕಿಸ್ತಾನವನ್ನ ಪುಡಿ ಪುಡಿ ಮಾಡಾಕ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಜನರಲ್ಲಿ ಆ ಆಕ್ರೋಶ ಇದೆ. ಹಿ ಈಸ್ ದ ಮೋಸ್ಟ್ ಟೆರಿಫೈಯಿಂಗೆಸ್ಟ್ ಜರ್ನಲಿಸ್ಟ್ ಆಫ್ ಕನ್ನಡ. ಹಿ ಈಸ್ ಯೂತ್ ಇನ್ಸ್ಪಿರೇಷನ್ ಫಾರ್ ಅ ನ್ಯೂ ಜರ್ನಲಿಸ್ಟ್, ನನ್ ಅದರ್ ದನ್ ಮಿಸ್ಟರ್ ಸೈಯದ್ ಹಿದಾಯತ್. He interacted with the national personalities and the voice of public and the Bollywood personalities. Yehar Rehman. Yehar Rehman oru bandidare, so bani maatadsona sir, welcome to Bengaluru sir. Thank you. Abhishek Bachchan. So do you know Kannada sir? No, I know a bit of Tulu, so I say Yenchi Ollar. Dan Yenchi Ollar. Ha, Yenchi Ollar. Vicky Kaushal. Do you know Kannada? Yes. Tapsi. तो इस मूवी में ट्रेलर में छिपाया है अफसानी फिल्म. ये वेरी गुड क्वेश्चन, वेरी गुड क्वेश्चन. जयसुधा कपूर. एनटीआर. ఎన్టీ రామారావు గారు హిస్ ఇస్ అ లెజెండ్. జయప్రదా గారు. జయప్రదా గారు ఇస్ మై ఫ్రెండ్. యామి గౌతమ్. హౌస్ ద జోష్ మ్యామ్. యా, దట్స్ వన్ లైన్ విచ్ ఇస్ ఫర్ లైఫ్ నౌ ఐ థింక్. హై సర్. Okay. Welcome to Bengaluru. Thank you so much. Khushbu Sundar. कैसे रहा था पब्लिक का रिस्पांस? बहुत ही अच्छा है. मतलब ये पब्लिक का रिस्पांस देखते हुए ये बिल्कुल साफ जाहिर हो जाता है कि लोग थक चुके हैं, मोदी गवर्नमेंट से थक चुके हैं. जिन्होंने जो मोदी गवर्नमेंट ने और मोदी साहब ने जितने झूठ बोले हैं उन सबको बाय बाय थैंक यू बोलने वाले आप. पॉलिटिकल पर्सनालिटीज आर HD ದೇವೇಗೌಡ. ಸರ್, ಅದರ ಜೊತೆಗೆ ಆರ್ ಅಶೋಕ್ ಅವರು ಮತ್ತೆ DV ಸದಾನಂದ ಗೌಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈ ರಾಜ್ಯ ಸರ್ಕಾರ ಏನಿದೆ ಬಜೆಟ್ ಮಂಡಿಸೋದೆ ಡೌಟ್ ಅನ್ನುವಂತಹದನ್ನ ಹೇಳಿರುವಂತಹದ್ದು. ಪಾಪ ಅವ್ರ ಭಾವನೆ, ಅವರಿಗೆ ಈ ಸರ್ಕಾರ ಬಿದೋಗುತ್ತೆ ಅಂತೇಳಿ ತುಂಬ ಆಶೋತ್ರದಲ್ಲಿದ್ದಾರೆ. ಬಜೆಟ್ ಮಂಡನೆನೂ ಮಾಡ್ತಾರೆ, ಬಜೆಟ್ ಪಾಸು ಆಗತ್ತೆ, ಅದಕ್ಕೆ ಕುಮಾರಸ್ವಾಮಿಯವರು ಕೊಡೋ ಬಜೆಟ್ ಮೋದಿಯವರು ಕೊಟ್ಟಿದ್ದಾರೆ. ಬೆಂಗಳೂರು ಮೇಯರ್ ಸಂಪತ್ ರಾಜ್. ಸರ್, ಈಗ 20ನೇ ತಾರೀಕು ಒಳಗಡೆ ಆಗದೆ ಇದ್ರೆ ರಾಜೀನಾಮೆ ಕೊಡ್ತೀರಾ? ಇಲ್ಲ, ಈಗ ಇದು ಅಧಿಕಾರಿಗಳು ಹೊಸ ಯೋಜನೆಯನ್ನು ಬಂದಿರೋದು. ಈಗ 20ನೇ ತಾರೀಕು ಒಳಗಡೆ ನಾವು ಕೊಡಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. ಸಿದ್ಧತೆ ಮಾಡಿ ಅವರಿಗೆ ನಾವು ಕೊಡ್ತೀವಿ. ಪಾಸ್ ಆಗ್ತಾರಾ ಸಂಪತ್ ರಾಜ್ ಅವರು 20ನೇ ತಾರೀಕು? ಪಾಸ್ ಆಗ್ತೀವಿ ಪಂಡಿತರು, ಖಂಡಿತ ಪಾಸ್ ಆಗ್ತೀವಿ. ಒಂದು ವೇಳೆ ಸರ್, ಒಂದು ವೇಳೆ ತಾವು ಒಂದು ವೇಳೆ 20ನೇ ತಾರೀಕಿನ ಒಳಗಡೆ ಸಂಬಳವನ್ನ ಪಾವತಿ ಮಾಡೋದ್ರಲ್ಲಿ ಫೇಲ್ ಆದ್ರೆ ರಾಜೀನಾಮೆ ಕೊಡ್ತೀರಾ? ನೈತಿಕ ಹೊಣೆ ಹೊತ್ತು. ಈಗ ಅಧಿಕಾರಿಗಳಿದ್ದಾರೆ, ಅದು ಪಟ್ಟಿ ಮಾಡಬೇಕು, ಪಟ್ಟಿ ಮಾಡಿ ನಮ್ಗೆ ಕೊಡಬೇಕು, ಖಂಡಿತ ನಾವು ಅದನ್ನ ಮಾಡಿಸ್ತೀವಿ. ಸೈಯದ್ ಹಿದಾಯತ್, ಸುವರ್ಣ ನ್ಯೂಸ್, ಬೆಂಗಳೂರು.